ಹೀಗಾಗಿ ಆಹ್ವಾನಿಸ್ತಾ ಇದ್ದೇನೆ. أعوذ بالله من الشيطان الرجيم. بسم الله الرحمن الرحيم. نحمده صلى الله عليه رسول الكريم. ಈ ಮಹಾಸಮ್ಮೇಳನದ ಉದ್ಘಾಟಕರಾದಂಥ ಪಿ ಎಂ ಇಬ್ರಾಹಿಂ ಮುಸ್ಲಿಯಾರ್ ಬೇಕಲ್ರವರೇ, ಭಾರತ ದೇಶ, ಜಗತ್ತು ಇವತ್ತು ಆಧರಿಸಿ, ಜಗತ್ತೇ ಅವ್ರ ಕಡೆ ನೋಡುವಂಥ 75 ವರ್ಷದ ಇಡೀ ಜಗತ್ತಿನಾದ್ಯಂತ ಸುತ್ತಾಡಿ ಸುನ್ನತ್ ಜಮಾತಿನ ಧ್ವಜವನ್ನು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಇಡೀ ಜಗತ್ತಿಗೆ ಸುನ್ನತ್ ಜಮಾತಿನ ಸಂಕಲ್ಪವನ್ನು ನೀಡಿರ್ತಕ್ಕಂಥ ಸುಲ್ತಾನುಲ್ ಉಲಮಾ ಎ ಪಿ ಅಬೂಬಕರ್ ಮುಸ್ಲಿಯಾರ್ ಅವರೇ, ಇವತ್ತಿನ ವಿಶೇಷ ಸಾದಾ ತಿಂಗಳಲ್ಲಿ ಮಲಪ್ಪುರಂಥ ಜಿಲ್ಲೆಯಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಇವತ್ತು ವಿದ್ಯಾ ದೀಪವನ್ನು ಹಚ್ಚಿ ಸಲಾತಿನ ಮುಖಾಂತರ ಲಕ್ಷೋಪಲಕ್ಷ ಜನರಿಗೆ ಆತ್ಮಶುದ್ಧಿ ಮಾಡ್ತಕ್ಕಂಥ ಖಲೀಲ್ ತಂಗಳ್ರವರೇ, ಇವತ್ತು ವೇದಿಕೆ ಮೇಲೆ ನಿರ್ಸ್ತಕ್ಕಂಥ ಎಲ್ಲ ಸಾದಾ ತಿಂಗಳೇ ಉಲುಮಾಗಳೇ, ಹೆಸರು ಹೇಳ್ತಾ ಹೋದರೆ ಸಮಯ ಕಡಿಮೆ ಇದೆ. ಇವತ್ತು ವಿಶೇಷವಾಗಿ ಹೋದ ವರ್ಷ ಇಲ್ಲ ಸಮ್ಮೇಳನ ನಡೀತು ಅಂದು ಪೇಜಾರ್ ಸ್ವಾಮಿಗಳು, ಎ ಪಿ ಉಸ್ತಾದ್ರವರು, ಸಿದ್ದರಾಮಯ್ಯನವರು ಬಂದಿದ್ದರು. ಮಳೆ ಬಿತ್ತು, ಮಳೆ ಬಿದ್ದಾಗ ಜನ ಅಂದ್ಕೊಂಡ್ರು ಎದ್ದು ಹೋಗ್ಬೋದು ಅಂತ, ಆದರೆ ಯಾರೂ ಅಲ್ಲಾಡಿಲ್ಲ. ಪೇಜಾರ್ ಸ್ವಾಮಿಗಳು ಹೇಳಿದ್ರು, ಎ ಪಿ ಉಸ್ತಾದ್ರವರ ಶಕ್ತಿ ಏನು ಅಂತೇಳಿ ಈ ಮಳೆ ಇವತ್ತು ತೋರಿಸಿಕೊಟ್ಟಿದೆ. ಇದು ಕೇವಲ 3 ಜಿಲ್ಲೆಗಳ ಉಸ್ತಾದ್ಗಳ ಸಮ್ಮೇಳನ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಮಾಜದ ದೀನಿನ ಶಕ್ತಿಯನ್ನು ಸಾರೋದ್ರ ಮುಖಾಂತರ ಎಲ್ಲ ಧಾರ್ಮಿಕರ ಮಧ್ಯದಲ್ಲಿ, ಹಿಂದೂಗಳು, ಕ್ರೈಸ್ತರು, ಜೈನರು, ನಾವೆಲ್ಲರೂ ಸಮಭಾವದವರು. ಲಾಯಕ್ ರಫಿದ್ದೀನ್, ಧರ್ಮದಲ್ಲಿ ಬಲವಂತ ಇಲ್ಲ. ಲಕುಂ ದೀನಕ್ಕೂ ವಲಿಯದ್ದೀನ್, ನಿನ್ನ ಧರ್ಮ ನಿನ್ನ ಜೊತೆಯಲ್ಲಿ, ನನ್ನ ಧರ್ಮ ನನ್ನ ಜೊತೆಯಲ್ಲಿ. ಒಮ್ಮ ಸಾಯಿಲ ಫಲಾತನ್ನರ್ ಒಮ್ಮಾಬಿ ನೇಮತಿ ರಬ್ಬಿ ಕಫಹದ್ದಿಸ್. ಯಾರು ಯಾಚನೆ ಮಾಡಕ್ಕೆ ಬಂದವರಿಗೆ ಸೇವೆಗಿಲ್ಲ ಅಂತಲ್ಲ, ಯಾರು ಬಂದರೂ ಕೂಡ ಸೇವೆ ಮೂಲಕ ಮನುಷ್ಯ ಸಮುದಾಯವನ್ನೇ ಅವರ ಪ್ರೀತಿಯನ್ನು ಪ್ರೀತಿಯಿಂದ ಗೆಲ್ಲಬೇಕು ಅನ್ನಕ್ಕಂಥ ಸಂದೇಶವನ್ನು ಕರ್ನಾಟಕ ಯಾತ್ರೆಯಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಂಥ ಸಭೆ, ಸುಮಾರು ರಾತ್ರಿ 12 ಗಂಟೆವರೆಗೂ ಲಕ್ಷಾಂತರ ಜನ. ಉಸ್ತಾದ್ರವರಿಗೆ ಉರ್ದು ಬರಲ್ಲ, ಹುಬ್ಬಳ್ಳಿ ಬೆಳಗಾವಿ ಆ ಭಾಗದ ಜನರಿಗೆ ಮಲಯಾಳಂ ಬರಲ್ಲ. ಅಲ್ಲಿರೋ ಜನರಿಗೆ ನಾನು ಕೇಳಿದೆ, ಉಸ್ತಾದ್ರ ಭಾಷಣ ನಿಮಗೆ ಗೊತ್ತಾಗ್ತಾ ಇದೆಯಾ ಅಂದಾಗ, ನಾವು ಭಾಷಣ ಅಲ್ಲ, ಅವ್ರ ಮುಖದ ದರ್ಶನ ಮಾಡಕ್ಕೆ ನಾವು ಬಂದಿದ್ದೇವೆ ಅನ್ನಕ್ಕಂಥ ಮಾತನ್ನು ಇವತ್ತಿನ ದಿವಸ ಹೇಳ್ತಕ್ಕಂಥದ್ದು ನಾವೆಲ್ಲರೂ ಅಭಿಮಾನಿಗಳು. ಇವತ್ತು ನನ್ನ ರಾಜಕೀಯ ಶಕ್ತಿ, ಇವತ್ತು ಈ 20 ವರ್ಷದಿಂದ ನೀವು ನೋಡ್ತಾ ಇದ್ದೀರಿ, ಕೂರಿಸೋದ್ರಿಂದ ಹಿಡಿದು ಇಳಿಸೋದ್ರಿಂದ ಹಿಡಿದು, ಆ ಶಕ್ತಿ ನನಗೇನಾದರೂ ಬಂದಿದ್ದರೆ ಈ ಉಲುಮಗಳು ಸಾದಾ ತಿಂಗಳ ಪರಂಪರೆಯಿಂದಲೇ ನನಗೆ ಬಂದಿರತಕ್ಕಂಥ ಶಕ್ತಿ ಅದು. ಇವತ್ತು ಏನು ಮಧ್ಯಾಹ್ನ ಸಮ್ಮೇಳನವನ್ನು ನಾನು ಉದ್ಘಾಟನೆ ಮಾಡಿದೆ, SCDC ಮೊವಲ್ಲಿಮ್ಗಳ. ಇವತ್ತು ಒಬ್ಬೊಬ್ಬ ಉಸ್ತಾದ್ರವರು ಸಾವಿರಾರು ಜನಕ್ಕೆ ಬೋಧನೆ ಮಾಡಿ
ಅವರು ಮನಸ್ಸುಗಳನ್ನು ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ನೀವು ಕೂತಿರ್ತಕ್ಕಂಥ ಒಬ್ಬೊಬ್ಬರಿಗೂ ಇವತ್ತಿದೆ. ಇದು ಸಾರ್ವಜನಿಕ ಸಭೆ ಅಲ್ಲ, ಮುವಲ್ಲಿಮ್ಗಳು ಉಸ್ತಾದಗಳು ಮೌಲ್ಯಮಾರಿ ಇರ್ತಕ್ಕಂಥ ಒಂದು ದೊಡ್ಡ ಸಭೆ. ಇವತ್ತು ನೀವೇನು ಸಹಸ್ರ ಜನ ಇದ್ದೀರಿ, ನಿಮ್ಮನ್ನು ಅವಲಂಬಿಸಿರ್ತಕ್ಕಂಥ ಲಕ್ಷಾಂತರ ಜನ ಇವತ್ತು ಈ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿದ್ದಾರೆ. ಇವತ್ತು ಅತ್ಯಂತ ಸಂತೋಷದಿಂದ SCDC 15ನೇ ವರ್ಷ, ಏನು ಇವತ್ತಿನ ದಿವಸ ಭೌತಿಕ ಮತ್ತು ಧಾರ್ಮಿಕ ವಿದ್ಯಾಭ್ಯಾಸ ಮದ್ರಸ. ಅನೇಕ ಜನ ಕಲ್ಪನೆ ಇದೆ ಮದ್ರಸದಲ್ಲಿ ಭಯೋತ್ಪಾದನೆ ಏನಾದರೂ ಕಲಿಸ್ತಾ ಇದ್ದಾರಾ ಅಂತ. ಅಶ್ರಫುಲ್ ಖಲ್ಕ್ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿಕೊಟ್ಟಿರ್ತಕ್ಕಂಥ ದೀನು ಭಯೋತ್ಪಾದನೆಗೆ ವಿರುದ್ಧವಾದಂಥದ್ದು. ಇವತ್ತು ಮದ್ರಸದಲ್ಲಿ ಕಲಿಸ್ತಕ್ಕಂಥದ್ದು ಮಾನವ ಮಾನವನ ಜೊತೆಯಲ್ಲಿ ಹೇಗಿರಬೇಕು ಅನ್ನಕ್ಕಂಥ ಒಂದು ದೊಡ್ಡ ಶಿಕ್ಷಣವನ್ನು ಇವತ್ತೆಲ್ಲಾದರೂ ಸಿಕ್ಕಬೇಕಾದ್ರೆ ಅದು ಮದ್ರಸದಲ್ಲಿ ಮಾತ್ರ. MBBS BE BCOM LLB ಇದು ಕೇವಲ 60-70 ವರ್ಷಕ್ಕೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದು. ಆದರೆ ಒಬ್ಬ ಮನುಷ್ಯ ಮನುಷ್ಯನನ್ನು ಅರ್ಥ ಮಾಡ್ಕೊಳ್ತಕ್ಕಂಥದಕ್ಕೆ ಬುನಾದಿ ಅಂತಂತ ಹೇಳಿದ್ರೆ ಅದು ಮದ್ರಸದಲ್ಲಿ ಸಿಗ್ತಕ್ಕಂಥ ಶಿಕ್ಷಣ ಅದು. ಇವತ್ತು ಅಂಥ ಒಂದು ಪವಿತ್ರ ಕಾರ್ಯವನ್ನು ಇವತ್ತು ನೀವು ಮಾಡ್ಕೊಂಡು ಬಂದಿದ್ದೀರಿ. ಇವತ್ತು ನಿಮಗೆ ಶ್ರೇಷ್ಠ ಆಗಲಿ ಅಂತಂಥೇಳಿ ಇವತ್ತು ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ನಾಳೆ ಪತ್ರಿಕೆಗಳಲ್ಲಿ ಬರ್ಬೋದು, ಇಬ್ರಾಹಿಂ ಸಾಹೇಬರು ಕುಮಾರಸ್ವಾಮಿ ಅವರು ಗುರುಗಳ ಜೊತೆಯಲ್ಲಿ ಒಂದೇ ಜಾಗದಲ್ಲಿ ಸೇರಿದ್ದಾರೆ ಅಂತ. ಅವ್ರು ಬಂದ ತಕ್ಷಣ ದೊಡ್ಡ ಜಾಗ ಸಿಕ್ತು ಗುರುಗಳ ಪಕ್ಕದಲ್ಲಿ ಕೂರ್ತಕ್ಕಂಥದ್ದಕ್ಕೆ. ಇವತ್ತು ಎಲ್ಲ ನಮ್ಮ ಹಳೆ ಸ್ನೇಹಿತರು ಗಫೂರ್ರವರು, ಅಮರನಾಥ್ ಶೆಟ್ಟರು, ಲೋಬರ್ ಅವರು, MLAಗಳು ಎಲ್ಲರೂ ಬಂದಿದ್ದಾರೆ. BJPಯವರು ಕೂಡ ಬಂದಿದ್ದಾರೆ. ಸುನ್ನತ ಜಮಾತಿಗೆ ರಾಜಕೀಯ ಇಲ್ಲ, ಆದರೆ ರಾಜಕೀಯವಾಗಿ ಸುನ್ನತ ಜಮಾತು ಏನಾದರೂ ತೀರ್ಮಾನ ತಗೊಂಡ್ರೆ ಆ ತೀರ್ಮಾನ ಎಂದೂ ಫೇಲ್ ಆಗೋದಿಲ್ಲ ಅನ್ನಕ್ಕಂಥ ಮಾತನ್ನ ಕೇರಳ ರಾಜ್ಯದಲ್ಲಿ ತೋರಿಸ್ಕೊಟ್ಟಾಗಿದೆ. ಆದ್ದರಿಂದ ಇವತ್ತು ನನ್ನ ಬಗ್ಗೆ ವಿಮರ್ಶನೆ ನಡೀತಾ ಇದೆ, ನನ್ನ ಬಗ್ಗೆ ಅನೇಕ ಟೀಕೆಗಳನ್ನು ನಡೀತಾ ಇದೆ, ಚಿಂತೆ ಇಲ್ಲ. 7 ವರ್ಷ ಮನೆ ನಾನು ಕಟ್ಟಿದೆ, ರಾತ್ರಿ ಆಗಲೂ ತಿರುಗಾಡಿದೆ. ಆದರೆ ಇವತ್ತು ನನಗೆ ಕೊಡ್ತಕ್ಕಂಥ ಪ್ರಶಸ್ತಿ ಮಾತುಗಳು, ನಾನು ಅದಕ್ಕೆ ಏನು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ಸಮಯ ಬಂದಾಗ ಉತ್ತರ ಕೊಡ್ತೇನೆ. ಇಷ್ಟು ಮಾತ್ರ ಇವತ್ತು ನಾನು ಕೇಳ್ತೇನೆ, ಆ ಉತ್ತರ ಕೊಟ್ಟಾಗ ನೀವು ನನ್ನ ಜೊತೆಯಲ್ಲಿ ನಿಲ್ತೀರಾ ಅನ್ನಕ್ಕಂಥದ್ದೇ ನನಗೆ ಇವತ್ತು ಬೇಕಾಗಿರ್ತಕ್ಕಂಥದ್ದು. ಆ ನಿಲ್ತೀರಾ ಅನ್ನೋದಾದರೆ ಕೈ ಎತ್ತಿ ನೀವು ಇವತ್ತಿನ ದಿವಸ ಕೂತ ಜಾಗದಲ್ಲಿ ನೀವು ದುವಾ ಮಾಡಿ, ನಿಮ್ಮ ದುವಾದ ಬಲದಿಂದ ಕರ್ನಾಟಕ ರಾಜ್ಯದಲ್ಲಿ ಒಂದು ಸುಖಿ ರಾಜ್ಯವನ್ನು ಕಟ್ತಕ್ಕಂಥದ್ದು. ನನಗೆ ಅಧಿಕಾರದ ಆಸೆ ಇಲ್ಲ, ನನಗಿರ್ತಕ್ಕಂಥ ಒಂದೇ ಒಂದು ಆಸೆ, ಹಿಂದೂ ಮುಸಲ್ಮಾನರು ಒಂದು ತಾಯಿಯ ಮಕ್ಕಳಂತೆ ಬಾಳಬೇಕು, ಅದನ್ನು ನಾವು ಕಣ್ಣಾರೆ ನೋಡಬೇಕು. ಅದನ್ನೇ ಇವತ್ತಿನ ದಿವಸ ಸುನ್ನತ ಜಮಾಯತ್ ಬಯಸಿರ್ತಕ್ಕಂಥದ್ದು. ಮತ್ತು ಇವತ್ತು ನಮ್ಮ ಜನಸಂಖ್ಯೆ ಈ ರಾಜ್ಯದಲ್ಲಿ ಸೆನ್ಸಸ್ ನಡೆದಿದೆ, No. 1 ಕಮ್ಯುನಿಟಿ ಮುಸ್ಲಿಂ ಕಮ್ಯುನಿಟಿ, ಹೈಯೆಸ್ಟ್ ಪಾಪ್ಯುಲೇಷನ್ ಇರ್ತಕ್ಕಂಥ ಸಮಾಜ ಅನ್ನಕ್ಕಂಥದ್ದು ನಾವು ಇವತ್ತು ಸೆನ್ಸಸ್ ಪ್ರಕಾರ ನಡೀತಿದೆ. ನಾವು ಬೇರೆ ಯಾರ ಹಕ್ಕನ್ನು ಕೇಳಲ್ಲ, ನಮಗೆ ಸಿಗಬೇಕಾದಂಥ ಹಕ್ಕನ್ನು ನಮಗೆ ಕೊಡಿ ಅಂತೇಳಿ ಕೇಳ್ತಕ್ಕಂಥದ್ದು ತಪ್ಪೇ, ಅದು ತಪ್ಪಲ್ಲ. ಆದ್ದರಿಂದ ಇವತ್ತು ನೀವೇನು ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ, ಒಳ್ಳೆಯ ಸಂದೇಶವನ್ನು ತಗೊಂಡೋಗಿ ಕೊಡಿ. ಇನ್ಶಾಅಲ್ಲಾ ಜನವರಿ ತಿಂಗಳಿಂದ ಮತ್ತೆ ಪುನಃ ನಾನು ಪ್ರವಾಸವನ್ನು ರಾಜ್ಯದಲ್ಲಿ ಪ್ರಾರಂಭ ಮಾಡ್ತೇನೆ. ಅವತ್ತೇನು ಗುರುಗಳು ತೀರ್ಮಾನ ಕೊಡ್ತಾರೋ ಆ ತೀರ್ಮಾನದಂತೆ ಮುಂದಿನ ನಡವಳಿಕೆಗಳನ್ನು ತಗೊಂಡು ಹೋಗ್ತೇವೆ ಅನ್ನಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅಲ್ಲಾಹು ಸುಬ್ಹಾನಹು ವತಾಲಾ ಸುಲ್ತಾನುಲ್ ಉಲ್ಮಾನ್ ಅವರ ಆಯಸ್ಸನ್ನು ಏರಿಸಿಕೊಳ್ಳಿ, ಇವತ್ತು ಅವರ ಶಕ್ತಿಯನ್ನು ನೀಡಲಿ. ಇವತ್ತು ಏನು ಸಾವಿರಾರು ಲಕ್ಷೋಪಲಕ್ಷ ಮಕ್ಕಳು ಇವತ್ತು ಅನಾಥ ಮಕ್ಕಳು ಬೆಳೀತಾ ಇದ್ದಾರೆ, ಎಲ್ಲ ಸಮಾಜಗಳ ಮಧ್ಯೆ ಒಂದು ಸಾರಸ್ಯವನ್ನು ತರ್ತಕ್ಕಂಥ ಪ್ರಯತ್ನವನ್ನು ಸುಲ್ತಾನುಲ್ ಉಲ್ಮಾನ್ ಅವರು ಇವತ್ತು ಮಾಡಿಕೊಂಡು ಬಂದಿದ್ದಾರೆ. ಒಂದಲ್ಲ ಎರಡಲ್ಲ ಸಾವಿರಾರು ಸಂಸ್ಥೆಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ, ಕೇರಳ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆ, ಕಾಶ್ಮೀರಲ್ಲಿರ್ತಕ್ಕಂಥ ಅನಾಥ ಮಕ್ಕಳಿಗೆ ಕ್ಯಾಲಿಕೇಟಲ್ಲಿ ತಂದು ಅವರಿಗೆ ಆಶ್ರಯ ನೀಡಿರ್ತಕ್ಕಂಥ ಪಿತಾಮಹ ಸುಲ್ತಾನುಲ್ ಉಲ್ಮಾನ್ ಅನ್ನಕ್ಕಂಥದ್ದನ್ನು ಇವತ್ತು ಜಗತ್ತಿಗೆ ತೋರಿಸ್ಕೊಳ್ತಕ್ಕಂಥ, ಅದಕ್ಕೇ 1997
ಅಂದಿನ ಪ್ರಧಾನಮಂತ್ರಿ ಆಗಿದ್ದಂಥ ದೇವೇಗೌಡರು, ಅನೇಕ ವಿರೋಧಿ ಇದ್ರು ಕೂಡ ದೇವೇಗೌಡರು ಹೇಳಿದ್ರು, ತಾ ಸುಲ್ತಾನು ನಮ್ಮ ಎ ಪಿ ಉಸ್ತಾದ್ರವರಿಗೆ ಜಗತ್ ವಿರೋಧ ಮಾಡಲಿ, ಪ್ರಧಾನಮಂತ್ರಿಯಾಗಿ ನಾನು ಅಲ್ಲಿ ಹೋಗ್ತೀನಿ ಅಂತೇಳಿ ಮರ್ಕದು ಸಖಾಫತ್ತು ಸುನ್ಯಾಗೆ ಅಂದಿನ ಪ್ರಧಾನಮಂತ್ರಿಯವರು ಪ್ರವೇಶ ಮಾಡಿ ಜಗತ್ತಿಗೆ ತೋರಿಸಿಕೊಟ್ಟರು. ಇವತ್ತು ಎ ಪಿ ಉಸ್ತಾದ್ ಏನು ಅನ್ನಕ್ಕಂಥದ್ದನ್ನು, ಸಮಯಾವಕಾಶ ಕಡಿಮೆ ಇದೆ. ಇವತ್ತು ನಾನು ತಮ್ಮಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನನ್ನ ಆರೋಗ್ಯಕ್ಕಾಗಿ, ಶಕ್ತಿಗಾಗಿ ನಿಮ್ಮೆಲ್ಲರ ಪ್ರಾರ್ಥನೆ, ನಿಮ್ಮೆಲ್ಲರ ದುವಾ ನನ್ನ ಜೊತೆಯಲ್ಲಿ ಇದೇ ಅನ್ನಕ್ಕಂಥ ವಿಶ್ವಾಸದಿಂದ ಇವತ್ತು ಯಾವ ಶಕ್ತಿ ಬಂದರೂ ಕೂಡ ಬಗೆದೆ ಸುನ್ನತ್ತು ಜಮಾತಿನ ದೇಹ ಧೋರಣೆಗಳನ್ನು ಇವತ್ತು ಎತ್ತಿ ಹಿಡಿದು ಕರ್ನಾಟಕ ರಾಜ್ಯದ ಆಗಲೂ ಊರುಗಳು, ಕೇರಳದಲ್ಲಿ, ಕರ್ನಾಟಕದಲ್ಲಿ, ತಮಿಳುನಾಡಲ್ಲಿ, ಆಂಧ್ರದಲ್ಲಿ, ಇಡೀ ಭಾರತ ದೇಶದಲ್ಲಿ ಇವತ್ತಿನ ದಿವಸ ಸಂದೇಶ ಕೊಡತಕ್ಕಂಥ ಕೆಲಸವನ್ನು ಇವತ್ತು ಮಾಡಿಕೊಂಡು ಬಂದಿದ್ದೇವೆ. ಅದೇ ರೀತಿಯಲ್ಲಿ ಶ್ರೀಮಾನ್ ಕುಮಾರಸ್ವಾಮಿ ಅವರಿಗೆ ದೇವರು ಒಳ್ಳೆ ಆರೋಗ್ಯ ಕೊಡಲಿ, ಶಕ್ತಿ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ನಮ್ಮ ಐವಾನ್ ಡಿಸೋಜ ಎಮ್ ಎಲ್ ಸಿ ಅವರು ಕೂಡ, ಅವರು ಲೇಟಾಗಿ ಬಂದರು, ಅವರು ಕೂಡ ಬಂದಿದ್ದಾರೆ. ಇದು ಒಂದು ಒಳ್ಳೆ ಸಮಾರೋಪ ವೇದಿಕೆ ಆಗಿದೆ. ಮುಂದಿನ ಕರ್ನಾಟಕದ ಇತಿಹಾಸ ಬರೀತಕ್ಕಂಥ ಸಭೆ ಇದು ಆಗಲಿ ಅಂಥೇಳಿ ತಮ್ಮೆಲ್ಲರಲ್ಲಿ ಅರಿಕೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.